ದೊಡ್ಡಬಳ್ಳಾಪುರ ಅಲ್ಲ? ಹೌದು ಸ್ವಾಮಿ. ಮೇಡಮ್, ಇದು ಅಲ್ಲಿ ಕೋಲೋತ್ಸವ ಉಂಟ, ಅದು ಯಾವಾಗ ಅದು ಸ್ವಾಮಿ? ಕೋಲೋತ್ಸವ 27ಕ್ಕೆ ಸ್ವಾಮಿ. 27ಗ? ಇದು ದೊಡ್ಡಬಳ್ಳಾಪುರ ಎಲ್ಲಿ ಆಗ್ತದೆ? ದೊಡ್ಡಬಳ್ಳಾಪುರ ಬೆಂಗಳೂರು ಸ್ವಾಮಿ. ಬೆಂಗಳೂರ? ಹಲೋ ಹೇಳಿ ಸ್ವಾಮಿ, ಅರ್ಥ ಆಗುತ್ತೆ. ನಮ್ದು ಇಲ್ಲಿ ಮತ್ತೆ ಇಲ್ಲಿ ಅಲ್ಲಿ ದೈವ ನರ್ತಕರು ಯಾರೆಲ್ಲ ಇದು ಬರ್ತಾರೆ ಮೇಡಮ್? ದೈವ ನರ್ತಕರು ಜನಾರ್ದನ ಸ್ವಾಮಿ ಅಂತ ಹೇಳಿ ಕುಪ್ಪೆ ಪದವು ಜನಾರ್ದನ. ಮತ್ತೆ ಇದು ವಾದ್ಯ ಇದು ಬ್ಯಾಂಡ್ ಎಲ್ಲ? ಬ್ಯಾಂಡ್ ಎಲ್ಲ ಅವ್ರ ಕಡೆಯಿಂದಾನೆ ಸ್ವಾಮಿ. ಹೌದಾ? ಯಾಕೆ ಸ್ವಾಮಿ? ಅಲ್ಲ ಕೇಳಿದ್ದು ಅದಕ್ಕೆಲ್ಲ. ನಾವು ಒಂದು ಒಂದು ಕೋಲ ಇದು ಮಾಡುದಾದ್ರೆ ಎಷ್ಟು ಹಣ ಕೊಡ್ಬೇಕಾಗ್ತದೆ? ಗೊತ್ತಿಲ್ಲ ಸ್ವಾಮಿ, ಅವರು ಒಂದರಿಂದ ಅಂದ್ರೆ ಒಂದು ಎರಡೂವರೆ ಆಗುತ್ತೆ ಅಂತ ಹೇಳಿದಾರೆ ಸ್ವಾಮಿ. ಯಾಕಂದ್ರೆ ಅಜ್ಜನಿಗೆ ದಂಟೆ ಬರ್ಬೇಕು, ಮುಟ್ಟಾಳೆ ಬರ್ಬೇಕು. 2000? ಅಲ್ಲ ಸ್ವಾಮಿ, 2 ಲಕ್ಷ. ಎಂತ 2 ಲಕ್ಷ? ಹೌದು ಸ್ವಾಮಿ. ಮತ್ತೆ ಅಗಲಿಗೆ? ಅಗಲು ಸೇವೆ ಸಂಕ್ರಮಣಕ್ಕಾಗುತ್ತೆ ಸ್ವಾಮಿ. ಅದೆಲ್ಲ ಯಾವ್ದೆಲ್ಲ ಯಾವ್ದೆಲ್ಲ ಬರ್ತದೆ ಮೇಡಮ್? ಯಾವ್ದೆಲ್ಲ ಬಡಿಸ್ಬೇಕು ಅಂತಾನ ಸ್ವಾಮಿ? ಕುಚುಲಕ್ಕಿ, ಉಂಜ, ಕೋಳಿ, ಹುರುಳಿಕಾಳು. ಹುರುಳಿಕಾಳ? ಮತ್ತೆ ಬಸಳೆ ಸೊಪ್ಪು, ಮೊಟ್ಟೆ, ಉಪ್ಪಿನಕಾಯಿ, ಸೇಂದಿ, ಎಲೆ ಅಡಿಕೆ, ಚಕ್ಕುಲಿ, ಎಳ್ನೀರು. ಅದು ಒಂದು ಎಷ್ಟಾಗ್ತದೆ ಮೇಡಮ್? ಅದು ಸ್ವಾಮಿ ನಮಗೆ ಗೊತ್ತಿಲ್ಲ, ನೀವೆಲ್ಲ ತಂದ್ಕೊಡ್ಬೇಕು. ನಾವೇ ತಂದ್ಕೊಡ್ಬೇಕು ಮೇಡಮ್? ಹೌದು ಸ್ವಾಮಿ, ಯಾಕಂದ್ರೆ ನಮ್ಗೆ ಎಷ್ಟ್ ಖರ್ಚಾಗುತ್ತೆ ಅನ್ನೋದಕ್ಕಿಂತ ಇವಾಗ ನೀವು ಒಂದ್ 1000 ರೂಪಾಯಿ ಕೊಟ್ಬಿಟ್ಟು ನೀವು ಮಾಡ್ಕೊಳ್ಳಿ ಅಂತ ಅನ್ನೋದಕ್ಕಿಂತ ನೀವೇ ತಂದು ಕೊಟ್ಟು ನಮಗ್ ಕೊಟ್ರೆ ನಾವೇ ಅಡಿಗೆ ಮಾಡ್ಕೊಂಡು ನಾವು ನಿಮ್ ಮುಂದೆ ನಾವು ಬಡ್ಸ್ಕೊಂಡ್ ಕೊಡ್ತೀವಿ ಸ್ವಾಮಿ. ಹೌದು ಹೌದಾ ಮೇಡಮ್? ಅದು ಅಲ್ಲ, ಈಗ ನಾವು ತಂದು ಕೊಟ್ರೆ ಇದು ಅಡಿಗೆ ಎಲ್ಲ ಯಾರು, ನೀವೇ ಮಾಡುದಾ ಹೆಂಗಸರೇ ಮಾಡುದಾ? ಇಲ್ಲ ಸ್ವಾಮಿ, ಗಂಡಸರು ಮಾಡೋದು. ಗಂಡಸ್ತಾರ? ನಾವೆಲ್ಲ ತಂದು ಕೊಟ್ಟಲ್ಲ ಮೇಡಮ್. ಹಲೋ ಮೇಡಮ್, ನೀವೆಲ್ಲ ತಂದು ಕೊಟ್ಟು ಮಾಡ್ಬೇಕು ಸ್ವಾಮಿ, ನೀವು ಒಂದ್ ಕೈ ಹಾಕ್ಬೇಕಾಗುತ್ತೆ ಸ್ವಾಮಿ. ಯಾಕಂದ್ರೆ ಬೆಳಗ್ಗೆ ತಂದು ಕೊಟ್ರೆ ನೀವು ಒಂದ್ ಸ್ವಲ್ಪ ಕೋಳಿ ಕ್ಲೀನ್ ಮಾಡ್ಕೊಂಡ್ ಕೊಟ್ರೆ ಬಾಕಿದವರು ಗಂಡಸರು ಇರ್ತಾರಲ್ಲ, ಅವ್ರು ಅಡಿಗೆ ಮಾಡ್ಕೊಂತಾರೆ, ಅನ್ನ ಅದು ಇದು ಮಾಡ್ಕೊಂತಾರೆ. ಅಲ್ಲಿ ಮೊದಲು ನೇಮಿಸ್ತಾ ಆಗುತ್ತೆ ಮೇಡಮ್? ಮೊದಲು ನೇಮಿಸ್ತಾವ ಸ್ವಾಮಿ, ಆಗ್ತಾರೆ ಅದು 27ಕ್ಕೆ. ಹೌದಾ? ನೀವು ಮಂಗಳೂರಿಂದ ಮಾತಾಡ್ತಾರದಂತ ನನ್ಗೆ ಗೊತ್ತಾಯ್ತು ಸ್ವಾಮಿ. ಹೌದು ಗೊತ್ತಾಯ್ತು, ನಾನಿಲ್ಲಿ ಕೊರಗಜ್ಜದು ದೈವನಾರ್ಥಕ ಮಾತಾಡುದು. ಗೊತ್ತಾಯ್ತು ಸ್ವಾಮಿ ನಂಗೆ, ನೀವು ಈ ತರ ಎಲ್ಲ ಕೇಳ್ತಿದ್ದೀರ ಅಂತಂದ್ಮೇಲೆ ನನಗೆ ಗೊತ್ತಾಯ್ತು. ಯಾಕಂದ್ರೆ ಈ ತರ ಬೆಳಗ್ಗೆಯಿಂದ ಫೋನ್ ಬರ್ತಾನೆ ಇದೆ, ಏನಂತ ಅರ್ಥ ಆಗಿಲ್ಲ ಅಂತಂದ್ರೆ ನೀವು ಕೋಲ ಸೇವೆಗೆ ನಾಡಿದ್ದು ಬನ್ನಿ, ಇಲ್ಲ ನನ್ನ ಹೆಸರು ಲಕ್ಷ್ಮೀದೇವಿ ಅಂತ ಹೇಳಿ ಸ್ವಾಮಿ, ನನ್ನ ಹೆಸರು ಲಕ್ಷ್ಮೀದೇವಿ ಅಂತ ಹೇಳಿ, ನನ್ನ ಹೆಸರಲ್ಲಿ ಅಜ್ಜ ಇದ್ದಾರ ಅಂತ ಹೇಳಿ ಇಲ್ವಾ ಅಂತ ಹೇಳಿ ಒಂದ್ ಪ್ರಶ್ನೆ ಹಾಕಿ ನೋಡಿ. ಯಾಕಂದ್ರೆ ನಿಮ್ಗೆ ದೇವರು ಆ ಒಂದ್ ಶಕ್ತಿ ಕೊಟ್ಟಿದ್ದಾರೆ, ದೈವ ನರ್ತಕರು ಅಂತ ಹೇಳ್ತಾ ಇದ್ದೀರಾ, ಪ್ರಶ್ನೆ ಹಾಕಿ ನೋಡಿ ಸ್ವಾಮಿ. ನಾನ್ ಹೇಳ್ಬೇಕು ಹೇಳ್ತೇನೆ, ಇಲ್ಲಿ ಮಂಗಳೂರಲ್ಲಿ ನಮ್ಮ ಇಲ್ಲಿ ಇಷ್ಟು ದೈವಸ್ಥಾನ ದೇವಸ್ಥಾನ ಉಂಟು, ಗೂಗಲ್ ಪೇ ಫೋನ್ ಪೇ ಎಲ್ಲ ಇಲ್ಲ. ಇಲ್ಲ ಸ್ವಾಮಿ, ನಾನು ಒಂದ್ ಮಾತು ಹೇಳ್ತೀನಿ, ಎಲ್ಲರೂ ಅದು ವಿರುದ್ಧನೇ ಮಾತಾಡ್ತಿದ್ದೀರಲ್ವಾ ಸ್ವಾಮಿ. ನೀವು ದೈವ ನರ್ತಕರು ಇಲ್ಲ ಅಂತ ಹೇಳ್ತಾ ಇಲ್ಲ, ಯಾಕಂದ್ರೆ ನನಗಿನ್ನ ಮುಂಚೆ ನೀವು ದೈವ ನರ್ತಕರ ಆಗಿರ್ಬೋದು ಇಲ್ಲ ಅನ್ನಲ್ಲ, ಆಗಿದ್ದೀರಾ ಒಳ್ಳೇದಾಗ್ಲಿ. ಮತ್ತೆ ನಾನು ಫೋನ್ ಪೇ ಗೂಗಲ್ ಪೇ ಮಾಡಿ ಅಂತ ಹೇಳಿಲ್ಲ, ನನಗೆ ಆಗದಿದ್ದವ್ರು ಯಾರೋ ಈ ತರ ಮಾಡಿದ್ದಾರೆ, ಇನ್ನೊಬ್ರು ಮಾಡಿದ್ದಾರೆ ಇಲ್ಲಿ ಕೇಳಿ, ಇನ್ನೊಬ್ಬರು ಆತರ ಮಾಡಿದ್ದಾರೆ, ಅವ್ರ ಮುಖಾಂತರ ಡಿಡೆಕ್ಟ್ ಮಾಡಿಸಿದೀನಿ ಎಲ್ಲಾನು. ನಾನು ಆ ದುಡ್ಡು ತಿಂತ ಇಲ್ಲ ಸ್ವಾಮಿ, ನಾನು ಗುಡಿ ಕಟ್ಟಿಸ್ತಾ ಇದೀನಿ ಅಜ್ಜನಿಗೆ. ಇವಾಗ ಒಬ್ಬರು 1000 ಹಾಕಿದ್ರೆ ನಾ 1000 ರೂಪಾಯಿ ನಾನು ಎಣ್ಣೆ ತಗೋಬಂದು ಹಚ್ತೀನಿ ಸ್ವಾಮಿ. ನಮ್ದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅಂತಂದ್ರೆ ಮನೆ ಇಲ್ಲ, ನಮಗೆ ಮನೆ ಇಲ್ಲ, ಗುಡಿಸಲು ಕಟ್ಕೊಂಡಿದ್ದೀವಿ. ಯೋಚನೆ ಮಾಡಿ ಸ್ವಾಮಿ ನೀವೇ, ಯಾಕಂದ್ರೆ ಎಷ್ಟೋ ಎಕರೆ ಇರೋ ಜಾಗದಲ್ಲಿ ಒಂದು ದೇವಸ್ಥಾನ ಕಟ್ಸೋಕೆ ಅಳ್ತಾರೆ ಈ ಕಾಲದಲ್ಲಿ.
ನನಗ್ 15-20 ಸೈಟ್ ಇರೋದು, 15-20 ನಾನು ಅಜ್ಜ ಅಜ್ಜಿಂಗ ಅರ್ಧ ಬಿಟ್ಕೊಂಡ್ ಕೊಟ್ಟಿದೀನಿ. ನಾನ್ ಇಂಥ ಪರಿಸ್ಥಿತಿಯಲ್ಲಿ ನನ್ನ ಅಜ್ಜಿನ ಆರಾಧನೆ ಮಾಡ್ಬೇಕಂತ ನನಗೆ ರಿಟ್ಟ ಸ್ವಾಮಿ. ಹಲೋ ಮೇಡಮ್, ಹೇಳಿ ಸ್ವಾಮಿ. ನಿಮ್ಮದ್ರಲ್ಲಿ ಕೊರಗಜ್ಜಿ ಇದ್ದಾರಂತ ಯಾರು ಹೇಳಿದ್ದು? ನಾನ್ ಹೇಳ್ತಾ ಇದ್ದೀನಲ್ವಾ, ಅದು ಹೇಗೆ ಹೇಗೆ ಅಂತ ಹೇಳಿ ಅಂತ. ಹೇಗೆ ಹೇಗೆ ನಿಮಗೆ ಹೇಗೆ ಹೇಗೆ ಆಯ್ತು? ಹೇಗೆ ಏನು ಅಂತ ನಾನು ಎಲ್ಲರಿಗೂ ಉತ್ತರ ಕೊಟ್ಕೊಂಡು ಇರಕ್ಕಾಗಲ್ಲ ಸ್ವಾಮಿ. ಬೆಳಗ್ಗೆಯಿಂದ ನಾನು ಊಟ ಹೇಳಿದ್ರಲ್ಲ, ಅರ್ಥ ಆಯ್ತಾ? ಅದು ನಿಮಗೆ ಕೊರಗಜ್ಜಿ ಇದ್ದಾನಂತ ಹೇಳಿದ್ರಲ್ಲ, ಅದು ಹೇಗೆ ಆಯ್ತು? ಯಾವ ಯಾವ ಪ್ರಶ್ನೆ ಹಾಕ್ರಿ, ನಿಮಗ್ ಗೊತ್ತಲ್ವಾ? ನೀವ್ ಪ್ರಶ್ನೆ ಕೇಳೋರಲ್ವಾ, ನೀವ್ ಪ್ರಶ್ನೆ ಹಾಕ್ರಿ. ಪ್ರಶ್ನೆ ಅಲ್ಲ, ಈಗ ನಿಮ್ಮ ನಿಮ್ಗೆ ನಿಮ್ಮ ಹೆಸರಿನಲ್ಲಿ ಕೊರಗಜ್ಜಿ ಇದ್ದಾನಂತ ಹೇಳಿದ್ರಲ್ಲ, ಕೊರಗಜ್ಜಿ ಇದ್ದಾನಂತ ಹೇಳಿದ್ರಲ್ಲ, ಹೇಗೆ ಬಂತು? ಯಾರು ಹೇಳಿಲ್ಲ. ಮತ್ತೆ ಮತ್ತೆ ಹೇಗೆ ನಂಬಿದ್ ನೀವು ಅದನ್ನು? ಅಜ್ಜನೇ ಹೇಳಿರೋದು, ಸ್ವತಃ ಅಜ್ಜನೇ ಬಂದು ಹೇಳಿರೋದು. ಕನಸಲ್ಲಿ? ಹೌದು. ನಾವು ಅಲ್ಲ, ನಾವು ದೈವನಾರ್ಥ ನಮ್ಮ ಕನಸಲ್ಲಿ ಬರುದಿಲ್ಲ. ಅದ್ ನಿಮ್ಮ ಮನೆ ಬರ ಸ್ವಾಮಿ, ನಾನೇನು ಮಾಡಕ್ಕಾಗಲ್ಲ. ನೀವು ಅನ್ನ ಮಾಡುವ, ನೀವು ಅಜ್ಜನ ಹೆಸರು ಹೇಳಿಕೊಂಡು ಅನ್ನ ಮಾಡುದ? ನೀವು ನೀವು ಹೀಗೆ ಮಾಡಿದ್ರೆ ಒಂದೇ ಒಂದೇ ತಿಂಗಳು ಆಯ್ತಾ? ಒಂದೇ ತಿಂಗಳು ಬದುಕಿರ್ಬೋದು, ಇಲ್ಲ ಅಂತ ಹೇಳ್ತಾ ಇಲ್ಲ. ಅದು ನ್ಯಾಯನೇ ಅನ್ಯಾಯನೇ ಹೇಳ್ತಿದ್ದೀರಲ್ಲ. ನಾನು ನಾನು ನಿಮ್ ಬಗ್ಗೆ ವಿರುದ್ಧ ಮಾತಾಡ್ತಿಲ್ಲ, ನಾನು ಹೇಳೋದು ಕೇಳಿಸ್ಕೊಳ್ಳಿ. ನಾನು ನಾನ್ ಹೇಳ್ತಾ ಇರೋದೇನ್ ಗೊತ್ತಾ, ನಿಮ್ಗೂ ದೈವ ಭಕ್ತಿ ಇದೆ, ನನ್ಗೂ ದೈವ ಭಕ್ತಿ ಇದೆ. ಅನ್ನ ಮಾಡಿ ಯಾರು ಉದ್ಧಾರ ಆದದಿಲ್ಲ ನಿಮ್ಗೆ ಕೂಡ. ಸ್ವಾಮಿ ನಾನು ಮಾತು ಹೇಳ್ತೀನಿ ಸ್ವಾಮಿ, ನನಗೆ ಅಜ್ಜನೇ ಬೇಕಂತಿಲ್ಲ. ನನಗೆ ಹಣ ಮಾಡ್ಲಿಕ್ಕೆ ನಮ್ಮ ದೈವ ಬೇಕಾದಷ್ಟು ದೇವ್ರಿಗೆ ಬೇಡ. ನಮ್ಮೂರಲ್ಲೇ